ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎರಡು ಮುಕ್ಕಾಲು ಎಕರೆ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡನ್ನ ನೋಡೋಕ್ಕೆ ಹೋಗ್ತಿದ್ದೀವಿ ನಾವೇನು ರಸ್ತೆ ನೋಡ್ತಿದ್ದೀವಿ ಇದೇ ಟಾರ್ ರಸ್ತೆಗೆ ಈ ಪ್ರಾಪರ್ಟಿ ಸಿಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ಹಾಗೆ ನಮ್ಮೂರಾದಂಥ ಮಗ್ಗೆ ಮಗ್ಗೆ ಟೌನ್ಗೆ ತುಂಬ ಹತ್ರ ಆಗುತ್ತೆ ಈ ಪ್ರಾಪರ್ಟಿ ಎರಡು ಕಿಲೋಮೀಟರ್ ಈ ಪ್ರಾಪರ್ಟಿ ನಾವು ರೀಚ್ ಆಗ್ತೀವಿ ಮಗ್ಗೆಯಿಂದ ಹಾಗೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದ್ದೀರಾ ನೋಡಿ ಇಲ್ಲಿ ಫೆನ್ಸಿಂಗ್ ಆಗಿರೋದು ಕೂಡ ನೋಡ್ತಿದ್ರಲ್ಲ ಈ ಫೆನ್ಸಿಂಗಿಂದ ಬಲಭಾಗಕ್ಕೆ ನಿಮಗೆ ಪ್ರಾಪರ್ಟಿ ಬರುತ್ತೆ ಈ ಫೆನ್ಸಿಂಗ್ ಆಗಿರೋದು ಏನು ಅಂದರೆ ಮನೆ ಕಟ್ಟೋಕ್ಕೆ ಅಂತ ಐದು ಗುಂಟೆ ಐದು ಗುಂಟೆ ಒಂದು ನಾಲ್ಕೈದು ಜನ ತಗೊಂಡಿದ್ದಾರೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ರೋಡ್ ಆಕ್ಸಿಸ್ ಇದೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಕುಂಟೆ ಎಕ್ಸೆಸ್ಸಾಗಿ ಸಿಗುತ್ತೆ ಎರಡು ಮುಕ್ಕಾಲ್ ಎಕರೆ ನಿಮಗೆ ಆನ್ ರೆಕಾರ್ಡ್ ಸಿಕ್ಕರೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಗುಂಟೆ ನಿಮಗೆ ಎಕ್ಸ್ಟ್ರಾ ಲ್ಯಾಂಡ್ ಕೂಡ ಸಿಗುತ್ತೆ ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಚಿಕ್ಕ ಪ್ರಾಪರ್ಟಿ ಯಾರಾದ್ರು ನೋಡ್ತಿದ್ದೀರಿ ಅಂದವ್ರಿಗೆ ಈ ಪ್ರಾಪರ್ಟಿ ತುಂಬ ಸೂಕ್ತವಾದಂಥ ಜಾಗ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳಾಗಲಿ ಮತ್ತೊಂದು ಯಾವುದು ಪ್ರಾಬ್ಲಮ್ ಇಲ್ಲ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ಮಗ್ಗೆ ಟೋನ್ ತುಂಬ ಹತ್ತಿರ ಆಗುತ್ತೆ ಆಲೂರು ತಾಲೂಕಿಗೂ ಹತ್ತಿರ ಆಗುತ್ತೆ ಒಂದು ಅರೆಮಲ್ನಾಡು ಪ್ರದೇಶ ಇದಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರವತ್ತರಿಂದ ಇಂಚು ಮಳೆ ಆಗುತ್ತೆ ಮತ್ತು ಈ ಪ್ರಾಪರ್ಟಿಯಲ್ಲಿ ನಿಮಗೆ ಎಕ್ಸ್ಟ್ರಾ ಲ್ಯಾಂಡ್ ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಒಂದು ಕೆರೆ ಕೂಡ ಇದೆ ನೀವು ನೀರನ್ನ ಯೂಸ್ ಮಾಡ್ಕೊಬೋದು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ನೀವು ಕಾಫಿ ಅಡಿಕೆ ತೆಂಗು ಬಾಳೆ ಈ ಥರ ತುಂಬ ಮಿಶ್ರ ಬೆಳೆಗಳನ್ನ ಮಾಡ್ಬೋದು ಎಲ್ಲ ಥರ ಬೆಳೆಗಳಿಗೆ ಈ ಮಣ್ಣು ಸೂಕ್ತವಾಗುತ್ತೆ ಮತ್ತು ಈ ವಾತಾವರಣ ಸೂಕ್ತವಾಗುತ್ತೆ ಬೋರ್ವೆಲ್ ತೆಗೆದ್ರೆ ನಿಮಗೆ ಇಮ್ಮಿಡಿಯೇಟಾಗಿ ನೀರು ಸಿಗುತ್ತೆ ಒಳ್ಳೆ ವಾಟರ್ ಬೆಲ್ಟ್ ಇರುವಂಥ ಏರಿಯಾ ಇದಾಗಿದೆ ಹಾಗೆ ಹೇಮಾವತಿ ಬ್ಯಾಕ್ ವಾಟ್ರಿಂದ ನಿಮಗೆ ಈ ಪ್ರಾಪರ್ಟಿಗೆ ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೂ ಕೂಡ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ಇನ್ನೂ ರೇಟ್ ವಿಚಾರಕ್ಕೆ ಬಂತು ಅಂದರೆ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ನೀವು ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಇದು ನೀವು ನೋಡ್ತಿರೋದು ಒಂದು ಗುಂಟೆಗೆ ಒಂದು ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ ಐದು ಐದು ಗುಂಟೆ ಐದು ಗುಂಟೆ ಐದು ಜನ ತೊಗೊಂಡಿದ್ದಾರೆ ಸೊ ಒಂದು ಗುಂಟೆ ಒಂದು ಲಕ್ಷ ನಡೀತಿದೆ ಅಲ್ಲಿಗೆ ಒಂದು ಎಕರೆ ನಲ್ವತ್ತು ಲಕ್ಷ ಬಿತ್ತು ಬಟ್ ಇವರು ಹೇಳ್ತಿರೋ ಪ್ರೈಸ್ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗುತ್ತೆ ಒಂದು ಫಾರ್ಮ್ ಹೌಸ್ ಮಾಡಿ ಒಂದು ಒಳ್ಳೆ ತೋಟ ಮಾಡೋಕ್ಕೆ ತುಂಬ ಸೂಕ್ತವಾಗಿರುವಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಕೆರೆ ನೋಡ್ತಿದ್ರ ಇದು ಪ್ರಾಪರ್ಟಿಗೇನೆ ಅಟ್ಯಾಚ್ ಆಗಿರುವಂಥ ಎಕ್ಸ್ಟ್ರಾ ಲ್ಯಾಂಡಲ್ಲಿ ಬಂದಿರುವಂಥ ಕೆರೆ ಇದಾಗಿದೆ ವರ್ಷ ಪೂರ್ತಿ ನೀರಿರುತ್ತೆ ಅಕ್ಕಪಕ್ಕ ನಿಮಗೆ ಮನೆಗಳಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಒಂದು ಒಳ್ಳೆ ಶೇಪ್ ಬರುವಂಥ ಶೇಪ್ ಇರುವಂಥ ಪ್ರಾಪರ್ಟಿ ಇದು ಹಾಗೆ ತುಂಬ ಜೊತೆಯ ಕಾಡು ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ಒಂದು ಬೀಟೆ ಮರ ಕೂಡ ಈ ಪ್ರಾಪರ್ಟಿಯಲ್ಲಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ